ನಮ್ಮ ನಾಡು ಹುಲಿಗಳ ನಾಡು ಚಾಮರಾಜನಗರ ಬನ್ನಿ ನನ್ನ ಜೊತೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಅರಣ್ಯಕ್ಕೂ ಒಂದು ನಂಟು ಇದೆ. ಚಾಮರಾಜನಗರ ಕಡೆಯವರನ್ನು ಕಂಡ್ರೆ ಅಣ್ಣವರು ನಮ್ಮ ಕಾಡ್ನವರು ಅಂತಲೇ ಕರೆಯುತ್ತಿದ್ದರು. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಗಂಧದ ಗುಡಿ ಸಿನಿಮಾ ಯಾರು ತಾನೇ ಮರೆಯಲು ಸಾಧ್ಯ ಹೇಳಿ? ಅರಣ್ಯದ ಕುರಿತ ಭಾರತದ ಮೊಟ್ಟಲ ಮೊದಲ ಸಿನಿಮಾ ಅದು. ಅನಂತರ ಗಂಧದ ಗುಡಿ ಭಾಗ ಎರಡರಲ್ಲಿ ಶಿವರಾಜ್ಕುಮಾರ್ ಅವರು ಕೂಡ ಅರಣ್ಯದ ಸಂಪತ್ತಿನ ಸಂರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಈಗ ಅಪ್ಪು ಕೂಡ ಗಂಧದ ಗುಡಿಯ ಭಾಗವಾಗಿದ್ದಾರೆ. ಆದರೆ ಇದು ತೆರೆ ಮೇಲೆ ಬರುವ ಕಾಲ್ಪನಿಕ ಕಥೆಯಲ್ಲ. ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಆಗಿಯೇ ಕಾಣಿಸಿಕೊಳ್ಳುತ್ತಾರೆ. ಕಾಡಿನ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಅಮೋಘ ವರ್ಷ ಅವರೊಂದಿಗೆ ಒಂದು ಪರಮಾದ್ಭುತ ಪಯಣವನ್ನು ಕೈಗೊಳ್ಳುತ್ತಾರೆ. ಕರುನಾಡಿನ ಅರಣ್ಯ ಸಂಪತ್ತು ಎಂಥದ್ದು! ಇಲ್ಲಿ ಎಂತೆಂಥ ಜೀವ ವೈವಿಧ್ಯತೆ ಇದೆ! ಪ್ರಾಣಿ ಪಕ್ಷಿಗಳ ಕುರಿತ ಮಾಹಿತಿ, ಪಶ್ಚಿಮ ಘಟ್ಟಗಳು, ಕರಾವಳಿ ತೀರ, ಮಲೆನಾಡು, ಕುರುಚಲು ಕಾಡು, ಬೆಟ್ಟಗುಡ್ಡ, ತುಂಗಭದ್ರಾ ನದಿ, ಕಾಳಿ ನದಿ, ಆನೆ ಬಿಡಾರಗಳು, ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಜರ್ನಿ ನಾಗರ ಹೊಳೆಯಿಂದ ಅಣ್ಣವರ ಹುಟ್ಟೂರು ಗಾಜನೂರು ತಲುಪಿ ಅಲ್ಲಿಂದ ಮಲೆನಾಡು, ವಿಜಯನಗರ, ದಾಂಡೇಲಿ, BRT ಟೈಗರ್ ರಿಸರ್ವ್, ಜೋಗ, ಹೀಗೆ ಸಾಕಷ್ಟು ಕಡೆ ಸಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಇಂಥ ವೈಶಿಷ್ಟ್ಯಪೂರ್ಣ ಪ್ರಕೃತಿ ಸಂಪತ್ತು ಇದೆಯೇ ಎಂದು ಅಚ್ಚರಿ ಪಡುವಷ್ಟರ ಮಟ್ಟಿಗೆ ಗಂಧದ ಗುಡಿ ನಮ್ಮನ್ನು ಪುಳಕಿತರನ್ನಾಗಿಸುತ್ತದೆ. ಕಡಲ ತಡಿಗೆ ಹೋಗಿ ಅಲ್ಲಿ ಸಿಗುವ ಪ್ಲಾಸ್ಟಿಕ್ ಬಾಟಲಿಯನ್ನು ಮೇಲೆ ತಂದು ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಅರಿವು ಮೂಡಿಸುತ್ತಾರೆ ಅಪ್ಪು. ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಕುತ್ತಿಗೆಗೆ ಜೀವಂತ ಹಾವುಗಳನ್ನು ಮಾಲೆಯನ್ನಾಗಿ ಮಾಡಿಕೊಂಡ ಅಪ್ಪು ಕಾಡಿನಲ್ಲಿ ಹಾವೆಂದರೆ ಭಯಪಡುತ್ತಾರೆ. ತಾನೊಬ್ಬ ಸ್ಟಾರ್ ನಟ ಎಂಬ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೊಂದಿಗೂ ಬೆರೆಯುತ್ತಾರೆ ನಮ್ಮೆಲ್ಲರ ಮುದ್ದಿನ ಅಪ್ಪು. ಕುರುಬರ ಹಟ್ಟಿಯಲ್ಲಿ ಕುರಿಗಾಹಿಗಳ ಜೊತೆ ಊಟ ಮಾಡುವ ಅಪ್ಪು ಅವರು ಹೇಳುವ ಕೆಲ ವಿಚಾರಗಳನ್ನು ಮಗುವಿನಂತೆ ಕುಳಿತು ಕೇಳುತ್ತಾರೆ. ತಮಗೆ ಗೊತ್ತಿಲ್ಲದ ವಿಚಾರಗಳನ್ನು ಯಾವುದೇ ಅಂಜಿಕೆ ಇಲ್ಲದೆ ಕೇಳಿ ತಿಳಿದುಕೊಳ್ಳುತ್ತಾರೆ. ಇಡೀ ಗಂಧದ ಗುಡಿಯಲ್ಲಿ ಕಾಣಸಿಗುವ ಅಪ್ಪು ಅವರನ್ನು ನೋಡುತ್ತಿದ್ದರೆ ಮನಸ್ಸು ಮರುಗುತ್ತದೆ. ಅಪ್ಪು ಅವರು ನಮ್ಮೊಂದಿಗೆ ಇದ್ದಾರೆ ಎಂಬ ಭಾವನೆ ಕಾಡುತ್ತಿರುತ್ತದೆ. ಗಂಧದ ಗುಡಿ ನೋಡುವಾಗ ಹೀಗೆ ಅನೇಕ ಬಾರಿ ಎಲ್ಲರಿಗೂ ಅನ್ನಿಸುತ್ತಲೇ ಇರುತ್ತದೆ. ಪುನೀತ್ ಅವರ ಸರಳತೆಯ ಬಗ್ಗೆ ಕೇಳಿರುತ್ತೀರಿ, ಅಲ್ಲಲ್ಲಿ ವಿಡಿಯೋ ತುಣುಕುಗಳನ್ನು ನೋಡಿರುತ್ತೀರಿ. ಆದರೆ ಗಂಧದ ಗುಡಿಯಲ್ಲಿ ಸರಳತೆಯ ರೂಪದಲ್ಲಿ ಪುನೀತ್ ಕಾಣಿಸಿಕೊಂಡಿದ್ದಾರೆ. ಅಮೋಘ ವರ್ಷ ಅವರಿಗೆ ಆಗಾಗ ಅಲ್ಲಿ ಜಾಗ ಸೇಫಾ, ನಾವು ಸೇಫಾಗಿ ಮನೆಗೆ ಹೋಗ್ತೀವ ಎಂದೆಲ್ಲ ಅಪ್ಪು ಕೇಳುವಾಗ ಮನಸ್ಸು ಕಸಿವಿಸಿಕೊಳ್ಳುತ್ತದೆ. ಮೊದಲ ದೃಶ್ಯದಿಂದಲೇ ಗಂಧದ ಗುಡಿ ಪ್ರೇಕ್ಷಕನೊಂದಿಗೆ ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತಾ ಸಾಗುತ್ತದೆ. ಗಂಧದ ಗುಡಿ ಸಿನಿಮಾದಲ್ಲಿ ಅಣ್ಣವರು ಹೇಳಿದಂತೆಯೇ ಇಲ್ಲಿಯೂ ಅರಣ್ಯ ಉಳಿಸಿ ಪ್ರಕೃತಿ ಸಂಪತ್ತನ್ನು ಮುಂದಿನ ಪೀಳಿಗೆಯೂ ಸಿಗುವಂತೆ ಕಾಪಾಡೋಣ, ವನ್ಯಜೀವಿ ಸಂಕುಲವನ್ನು ಸಂರಕ್ಷಿಸೋಣ ಎಂಬ ಸಂದೇಶವನ್ನು ಪುನೀತ್ ಅವರು ಹೇಳುತ್ತಾರೆ. ವಿಶೇಷವೆಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೂ ಸಹ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೆಕ್ನಿಕಲಿ ಈ ಒಂದು ಸಿನಿಮಾದ ಬಗ್ಗೆ ಹೇಳುವುದಾದರೆ ಅಮೋಘ ವರ್ಷ ಇಡೀ ಗಂಧದ ಗುಡಿಯನ್ನು ಒಂದು ದೃಶ್ಯಕಾವ್ಯದಂತೆ ಕಟ್ಟಿಕೊಟ್ಟಿದ್ದಾರೆ. ಈವರೆಗೂ ನೋಡಿರದಂತಹ ಕೆಲ ಜಾಗಗಳನ್ನು ನಮಗಾಗಿ ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಮೇಕಪ್ ಇಲ್ಲದೆ ನಿಜವಾದ ಬೆಳಕಿನಲ್ಲಿ ಚಿತ್ರಿಸಿರುವುದು ವಿಶೇಷ. ಅದಕ್ಕಾಗಿ ಛಾಯಾಗ್ರಾಹಕ ಪ್ರತೀಕ್ ಶೆಟ್ಟಿ ಮತ್ತು ಅವರ ತಂಡ ಶ್ರಮ ಎದ್ದು ಕಾಣುತ್ತದೆ. ಇಡೀ ಗಂಧದ ಗುಡಿಗೆ ಒಂದು ಸಿನಿಮ್ಯಾಟಿಕ್ ರೂಪ ನೀಡಿರುವುದು ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ. ಕೊನೆಯದಾಗಿ ವಿಶ್ವಮಾನವನಾಗಿ ನಗುಮುಖದ ಅಪ್ಪು ತೆರೆ ಮೇಲೆ ಕಾಣಿಸುತ್ತಾರೆ. ಒಂದು ಮನಮುಟ್ಟುವಂತಹ ಸಂದೇಶ ನೀಡುತ್ತಾರೆ. ಇದನ್ನು ಸಿನಿಮಾ ಎನ್ನುವುದಕ್ಕಿಂತ ಒಂದು ಅನುಭವ ಅಂತಲೇ ಹೇಳಬೇಕು. ಇಡೀ ಗಂಧದ ಗುಡಿ ತುಂಬ ಅಪ್ಪು ಮುಖದ ಮೇಲೆ ಮಂದಹಾಸ ಮಾಯವಾಗುವುದಿಲ್ಲ, ಆದರೆ ನೋಡುಗರ ಕಣ್ಣಾಲಿಗೆಗಳು ತುಂಬುವುದು ಮಾತ್ರ ತಪ್ಪುವುದಿಲ್ಲ.